ನಮಸ್ಕಾರ ಅಮೋಗ್ ನ್ಯೂಸ್ ಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ಪಟ್ಟಣ ವ್ಯಾಪ್ತಿಯ ಬಡವರಿಗೆ ವಸತಿ ಯೋಜನೆಯಡಿ ಮಂಜೂರಾಗಿರುವ 300 ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡೋದಕ್ಕೆ ಸ್ಥಳೀಯ ಪಟ್ಟಣ ಪಂಚಾಯತಿಗೆ ಸೂಚಿಸಲಾಗಿದೆ ಅಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ 31 ಲಕ್ಷ ರೂಪಾಯಿಗಳ ಕೊಠಡಿ ನಿರ್ಮಾಣಕ್ಕೆ ಗುದಲಿ ಪೂಜೆ ಹಾಗೂ ಪಟ್ಟಣ ವ್ಯಾಪ್ತಿಯಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಪಟ್ಟಣ ವ್ಯಾಪ್ತಿಯ ಬಡವರಿಗೆ ಕೇಂದ್ರ ಸರ್ಕಾರದಿಂದ 3 ಲಕ್ಷ ರಾಜ್ಯ ಸರ್ಕಾರದಿಂದ 2 ಲಕ್ಷ ಬರಲಿದೆ ಇನ್ನು ಫಲಾನುಭವಿಗಳಿಗೆ 60,000 ಕಟ್ಟಬೇಕಿದೆ ಉಳಿದ 2 ಲಕ್ಷ ರೂಗಳನ್ನು ಸರ್ಕಾರವೇ ಬ್ಯಾಂಕ್ನ ಮೂಲಕ ಸಾಲ ಸೌಲಭ್ಯ ಒದಗಿಸಲಾಗುವುದು ಎಚ್ಚರಿಕೆಯಿಂದ ಇರತಕ್ಕಂತದ್ದು ಜನರ ಒಂದು ಕರ್ತವ್ಯ ಅವರು ಮೈ ಮರೆತು ಮದುವೆ ಮಾಡಬಾರಿ ಸರ್ಕಾರ 40 ಜನ ಇಟ್ಕೊಂಡು ಮದುವೆ ಮಾಡಿ ಅಂತ ಅಂದ್ರೆ 4,000 ಜನ ಕೇಳ್ತಾರೆ ಒಂದು ಸ್ವಲ್ಪ ಕೋವಿಡ್ ಕಡಿಮೆ ಆಯ್ತಂದ್ರೆ ಇಮಿಡಿಯೇಟ್ ಆಗಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಅದರಿಂದ ಆ ಮೂರನೇ ಬಂದೇ ಬರುತ್ತೆ ಶತಸಿದ್ಧ ಅದಕ್ಕೆ ನಾವು ಈಗ ನಮ್ಮಲ್ಲಿ ಡೆತ್ ರೇಟ್ಸ್ ಎಲ್ಲ ಕಡಿಮೆ ಆಯ್ತು ಮತ್ತೆ ಪೇಷಂಟ್ಸ್ಗಳು ಕಡಿಮೆ ಆಗಿವೆ ಕೋವಿಡ್ ಸೋಂಕಿತರು ಕಡಿಮೆ ಆಗಿವರೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಈಗ ಹೊಸದಾಗಿ ಎಲ್ಲಿ ಕೋವಿಡ್ ಪೇಷಂಟ್ ಬರ್ತಾರೋ ಅಲ್ಲಿ ಸ್ವಾಬ್ ತೆಗೆಸಿ ಅಲ್ಲಿ ಟೆಸ್ಟ್ ಮಾಡ್ತಕ್ಕಂಥದ್ದನ್ನ ಇಡೀ ಊರೇ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ನೋಡಬೇಕು ಮುಂದೆ ಆಸ್ಪತ್ರೆಗಳ ವ್ಯವಸ್ಥೆ ಇದು ಮಾಡ್ತಿದ್ದಾರೆ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ವಸತಿ ಯೋಜನೆಗಳ ಫಲಾನುಭವಿಗಳಿಗೆ ಅನುದಾನ ಸ್ಥಗಿತಗೊಂಡಿದ್ದು ಅರ್ಹ ಬಡಜನರ ಮನೆಯ ಕನಸು ಭಗ್ನಗೊಳಿಸದೆ ಮನೆಗಳು ಮಂಜೂರು ಮಾಡಬೇಕು ಜೊತೆಗೆ ಸ್ಥಗಿತಗೊಂಡ ಅನುದಾನ ಮರಳಿ ನೀಡಬೇಕು ಎಂದು ಆಗ್ರಹಿಸಿದರು ಶಾಲೆಗಳ ದುರಸ್ತಿಗೆ ಈ ಹಿಂದೆ ನಾನು ಶಿಕ್ಷಣ ಸಚಿವನಾಗಿದ್ದ ಸಂದರ್ಭದಲ್ಲಿ ಮಂಜೂರು ಮಾಡಿದ 19 ಕೋಟಿ ರೂಪಾಯಿಗಳಲ್ಲಿ ಸಾಕಷ್ಟು ಶಾಲೆಗಳ ಕಟ್ಟಡಗಳು ರಿಪೇರಿ ಮಾಡಲಾಗಿದೆ ಈ ಜೊತೆಗೆ ಜನಪ್ರತಿನಿಧಿಗಳ ಅನುದಾನ ಬಳಕೆ ಮಾಡಿ ಬಹುತೇಕ ಶಾಲೆಗಳನ್ನು ಸುಸ್ಥಿತಿ ತರಲಾಗುತ್ತಿದೆ ಪಟ್ಟಣದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಪೂರಕವಾದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯನ್ನ ದತ್ತು ಪಡೆದು ಸಾಕಷ್ಟು ಅನುದಾನ ನೀಡಲಾಗಿದೆ ಈಗ 2 ಕೊಠಡಿ ಬಳಸಲಾಗುತ್ತಿದೆ ಇನ್ನೆರಡು ಕೊಠಡಿಗೂ ಶೀಘ್ರ ಚಾಲನೆ ನೀಡಲಾಗುವುದು ಈ ಜೊತೆಗೆ ಕಂಪ್ಯೂಟರ್ ಕಲಿಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಇನಿಟಿನಲ್ಲಿ ಈ ಶಾಲೆಗೆ ದಾಖಲಾತಿ ದಾಖಲೆಯಲ್ಲೇ ನಡೆದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಯಾರು ಜಿನಿಯನ್ ಪರ್ಸನ್ ಏನಿರ್ತಾರೋ ಅಂತವ್ರಿಗೆ ಕೊಡ್ತಕ್ಕಂಥ ಮಾಡಬೇಕಾಗುತ್ತೆ ನಾವು ಅದು ಮಾಡಬೇಕು ಅಂತ ಇದ್ದೀವಿ ಸರ್ಕಾರ ಇನ್ನೂ ಮಾಡ್ತಾ ಇಲ್ಲ ನಾನು ಅದನ್ನು ವಿಧಾನಸೌಧದಲ್ಲೂ ಕೂಡ ಸಂಬಂಧಪಟ್ಟಂಥ ಇಲಾಖೆ ಸಚಿವರಿಗೂ ಕೂಡ ಒತ್ತಾಯ ಮಾಡಿದ್ದೀನಿ ಅವ್ರು ಮಾಡ್ಕೊಡ್ತೀವಿ ಒಂದು ತಿಂಗಳಲ್ಲಿ ಅಂತ ಹೇಳಿದರು ಅದೇ 6 ತಿಂಗಳಾಗೋಯಿತು ಆಮೇಲೆ ಮೊನ್ನೆ ಕೊರಟಗೆರೆ ಬಂದಾಗಲೂ ಕೂಡ ಒಂದು 15 ದಿವಸ ಮಾಡ್ಕೊಡ್ತೀವಿ ಅಂತಂದರು ಅಲ್ಲಿ 1.5 ತಿಂಗಳಾಯಿತು ಬರೀ ಈ ಥರ ಸುಳ್ಳು ಹೇಳ್ಕೊಂಡು ಹೋಗ್ತಾವ್ರೆ ಅವರು ಅವರಿಗೆ ಕಮಿಟ್ಮೆಂಟ್ ಇಲ್ಲ ನಾನು ಕಮಿಟ್ಮೆಂಟ್ ಇರ್ತಕ್ಕಂಥ ಸಚಿವನ ನನ್ನ ಅವಧಿಯಲ್ಲಿ ನೋಡಿರ್ತಕ್ಕಂಥದ್ದು ಕಾಗೋಡ್ ತಿಮ್ಮಪ್ಪನಂತ ಒಬ್ಬರನ್ನೇ ನೋಡಿರೋದು ಅವ್ರಿಗೆ ಕಮಿಟ್ಮೆಂಟ್ ಇತ್ತು ಬದ್ಧತೆ ಇತ್ತು ನಾನು ಲಾಸ್ಟ್ ಟೈಮು ಅವರು ಯಾರು ಮನೆಗಳಿಗೆ ಅನಾಥರೈಸ್ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ 91C ಅಂತ ಅಪ್ಲಿಕೇಶನ್ ಕೊಡಿಸಿ ಆ ಫಾರೆಸ್ಟ್ ಲ್ಯಾಂಡಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಫಾರೆಸ್ಟ್ ಜಮೀನು ಕೊಡ್ತಕ್ಕಂಥದ್ದು ಮಾಡಿದರು ನಮಗೆ ಅವರು ವಾರಕ್ಕೆ ತಿಂಗಳಿಗೆ 2 ಸಾರಿ ಫೋನ್ ಹಾಕೋರು ಈ ತಿಂಗಳಲ್ಲಿ ಎಷ್ಟು ಮಾಡಿದೆ ಈ ವಾರದಲ್ಲಿ ಎಷ್ಟು ಮಾಡಿದೆ ವಾರಕ್ಕೊಂದು ಮೀಟಿಂಗ್ ಕರಿ ಬಡವರ ಜಮೀನು ಕೊಡು ಅಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ಸಚಿವರುಗಳು ಬರಬೇಕು ಇವರೆಲ್ಲ ತಾಂಡ ಸಿಟ್ಲಿರ್ತಕ್ಕಂಥವ್ರು ಕೊಟ್ಟವ್ರೆ ಹೊಟ್ಟೆ ತುಂಬ ಬಾತ್ ಕಡೈತಿ ಇವ್ರಿಗೆ ಇವ್ರಿಗೆ ಏನು ಬಡವ್ರದ್ದೇನು ಗೊತ್ತೇ ಇಲ್ಲ ಬೆಂಗಳೂರಾಗಿರೋರಿಗೆ ಬಡವ್ರದ್ದು ಹೆಂಗೆ ಗೊತ್ತಿರ್ತದೆ ಇಲ್ಲಿ ಬದರುಕುಮ್ಮರಿಗೆ ಗೇತಾರ ರೈತಂದು ಹೆಂಗೆ ಗೊತ್ತಿರ್ತದೆ ಇಲ್ಲಿ ಸ್ಲಮ್ ಆಗಿರೋ ಬಡವರ ಮನೆ 91CCಲಿ ಕ್ಲಿಯರ್ ಮಾಡಬೇಕು ಈ ಒಂದು ಬಡವನಿಗೆ ಅವ್ರಿಗೆ ಹೆಂಗೆ ಗೊತ್ತಿರ್ತದೆ ಅಂಥ ಸಚಿವರು ತಮ್ಮ ಕುಂಡ್ರಿಸವ್ರೆ ಬಗರ್ ಹುಕ್ಕಂ ಯೋಜನೆಯಲ್ಲಿ ಇನ್ನು 17,000 ಅರ್ಜಿಗಳು ಬಾಕಿ ಇವೆ ಬಹುತೇಕ ಅರ್ಜಿಗಳು ಅರಣ್ಯ ಪ್ರದೇಶಗಳಿಗೆ ಸಂಬಂಧಿಸಿವೆ ಈ ಜೊತೆಗೆ ಇರುವ ಗೋಮಾಳಗಳ ಮಾಹಿತಿ ಆಧರಿಸಿ ಇತ್ಯರ್ಥ ಮಾಡಬೇಕಿದೆ ಆದರೆ ಈ ಬಿಜೆಪಿ ಸರ್ಕಾರ ಬಗರ್ ಹುಕ್ಕಂ ಮಂಜೂರಾತಿ ಮಾಡಲು ಸಮಿತಿ ನೀಡುತ್ತಿಲ್ಲ ಈ ಬಗ್ಗೆ ಸಂಬಂಧಿಸಿದ ಸಚಿವರಿಗೆ ಒತ್ತಾಯ ಮಾಡಲಾಗಿದೆ ಆದರೂ ಇನ್ನೂ ಈ ಬಗ್ಗೆ ಆದೇಶ ನೀಡುತ್ತಿಲ್ಲ ಈ ಹಿಂದೆ ಕಾಗೋಡು ತಿಮ್ಮಪ್ಪ ಅವರಲ್ಲಿದ್ದ ಬದ್ಧತೆ ಇಂದಿನ ಸಚಿವರಲ್ಲಿ ಕಾಣುತ್ತಿಲ್ಲ ಬಡ ಜನರ ಬಗ್ಗೆ ಏನೂ ತಿಳಿಯದ ಸಚಿವರು ಈ ಸರ್ಕಾರ ನೇಮಿಸಿಕೊಂಡು ಬೆಂಗಳೂರು ನಗರಕ್ಕೆ ಸೀಮಿತವಾಗಿದ್ದಾರೆ ಎಂದು ದೂರಿದ ಅವರು ಪಟ್ಟಣ ಪಂಚಾಯಿತಿಯ ಯುಜಿಡಿ ಯೋಜನೆಯ ಅಂತಿಮ ರೂಪಕ್ಕೆ ಬಾಕಿ ಇರುವ 70 ಲಕ್ಷ ರೂಪಾಯಿಗಳನ್ನು ಕಟ್ಟಲು ಸೂಚಿಸಲಾಗಿದೆ ಈ ಪೈಕಿ 30 ಲಕ್ಷ ರೂಪಾಯಿ ಈಗಾಗಲೇ ಕಟ್ಟಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ಸದಸ್ಯರಾದ ಕುಮಾರ್ ರೇಣುಕಾ ಪ್ರಸಾದ್ ಮಂಗಳಮ್ಮ ಇನ್ನಿತರರು ಇದ್ದರು ನರಸಿಂಹಮೂರ್ತಿ ಅಮೋಘ್ ಟಿವಿ ಗುಬ್ಬಿ
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಗೆ ಒಂದು ಸ್ಥಾನ ಮಾತ್ರ ಸಿಕ್ಕಿದ್ದು, ಪಕ್ಕದ ಕೋಲಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬರು ಶಾಸಕರಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಾಗಿದೆ. ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವತ್ತ ಕಾರ್ಯಕರ್ತರು ಗಮನಹರಿಸಬೇಕು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕರೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಗರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯ ಸಚಿವ ಈ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಪಕ್ಷ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಹೆಚ್ಚು ಸಂಘಟನೆಯಾಗಬೇಕಿದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೆಲಸ ಮಾಡಬೇಕು ಎಂದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ನಿರ್ಣಯ ಕೈಗೊಳ್ಳಬೇಕಿದೆ. ಇದಕ್ಕಾಗಿ ಯಾವ ಮುಖಂಡರನ್ನ ಕರೆಸಿಕೊಳ್ಳಬೇಕು, ಯಾವ ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳನ್ನ ಅನುಷ್ಠಾನಗೊಳಿಸಬೇಕೆಂದು ಆಲೋಚಿಸಬೇಕು ಎಂದರು. ಕೇಂದ್ರ ಸಂಪುಟ ವಿಸ್ತರಣೆಯಲ್ಲಿ 27 ಮಂದಿ ಒಬಿಸಿ, 20 ಎಸ್ಸಿ ಎಸ್ಟಿ ವರ್ಗದವರಿಗೆ ಅವಕಾಶ ನೀಡಲಾಗಿದೆ. ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಲಾಗಿದೆ. ಇದೇ ನಿಜವಾದ ಸಾಮಾಜಿಕ ನ್ಯಾಯ. ಬಿಜೆಪಿಯನ್ನ ಟೀಕಿಸುವವರು ಇದನ್ನ ಕಣ್ಣು ಬಿಟ್ಟು ನೋಡಬೇಕು. ಸಂಪುಟದಲ್ಲಿ 11 ಮಹಿಳೆಯರು ಇದ್ದಾರೆ. ಕಾಂಗ್ರೆಸ್ ಈ ರೀತಿ ಇರಲಿಲ್ಲ. ಬಿಜೆಪಿ ಯಾಕೆ ಬೇಕು ಎಂಬುದನ್ನ ಜನರಿಗೆ ಹೇಳಬೇಕು ಎಂದರು. ಕೆಲವು ರಾಜ್ಯಗಳಲ್ಲಿ ಯಾರದೇ ಅಲೆನೇ ಸಂಪೂರ್ಣ ಹೋಗಿದೆ ಅಂತ ಹೇಳಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅನ್ಲಾಕ್ ಮಾಡಿರುವಂಥ ಉದ್ದೇಶ ಸಂಪೂರ್ಣ ಕೋವಿಡ್ ನಿರ್ಮೂಲನೆ ಆಗಿದೆ ಅಂತ ಅರ್ಥ ಅಲ್ಲ. ಏನು ಇವತ್ತು ಜನಜೀವನ ಅಸ್ತವ್ಯಸ್ತ ಆಗಿತ್ತು, ಅದು ಅಸ್ತವ್ಯಸ್ತ ಆಗಬಾರ್ದು. ಅವರ ಜೀವನ ಜೀವನೋಪಾಯಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಅನ್ಲಾಕ್ ಅನ್ನು ಮಾಡಿದ್ದೇವೆ. ಇನ್ನು ರಾಜ್ಯ ಸರ್ಕಾರದ ನೇಕಾರರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡಿ ಇಂತಹ ಸಂದಿಗ್ಧ ಸಮಯದಲ್ಲಿ ಕಾಂಗ್ರೆಸ್ ರಚನಾತ್ಮಕವಾಗಿ ಸರ್ಕಾರಕ್ಕೆ ಸಹಕಾರ ನೀಡುತ್ತಿಲ್ಲ, ಆದರೆ ಮಾತಿನಲ್ಲಿ ಮಾತ್ರ ಸಹಕಾರ ಎನ್ನುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡರನ್ನ ಲೇವಡಿ ಮಾಡಿದ್ರು. ಅದೇ ರೀತಿ ನಾವು ಕೇವಲ ದೇವಸ್ಥಾನದಲ್ಲಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಪೂಜೆ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೇವೆ. ಯಾವುದೇ ಯಾತ್ರೆಗಳು, ರಥಯಾತ್ರೆಗಳು ಅಥವಾ ಜಾತ್ರೆಗಳು ದೊಡ್ಡ ದೊಡ್ಡ ಸಭೆಯನ್ನು ಸೇರೋ ಹಾಗೆ ಇಲ್ಲ. ಇಡೀ ರಾಜ್ಯದಲ್ಲಿ ಇದು ನಿರ್ಬಂಧ ಅಂತೇಳಿ ಭಾಳ ನೇರವಾಗಿ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮದುವೆಗಳಲ್ಲಿ ಅಷ್ಟೇ, 100 ಜನ ಮಾತ್ರ ಸಾಮಾಜಿಕ ಅಂತರ ಕಾಯ್ದುಕೊಂಡು ತಾವು ಮದುವೆ ಮಂಟಪಗಳಲ್ಲಿ ತಮ್ಮ ಮದುವೆಗಳು ವಿವಾಹಗಳನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಬಿಟ್ಟರೆ ನಾವೊಂದು ಸಣ್ಣ ಹಾಲುಗಳಲ್ಲಿ ಮದುವೆ ಮಂಟಪಗಳಲ್ಲಿ 500 ಜನ 1000 ಜನ ಸೇರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದು ಮುಂದುವರೆದರೆ ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯ ಆಗ್ತದೆ, ಅನಿವಾರ್ಯ ಆಗ್ತದೆ. ಇನ್ನು ಮಾವು ಅಭಿವೃದ್ಧಿ ಮಾರಾಟ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮೇಕೆದಾಟು ಯೋಜನೆ ನಮ್ಮ ರಾಜ್ಯದಲ್ಲಿ ನಡೆಯುವ ಯೋಜನೆ, ಇದಕ್ಕೆ ತಮಿಳುನಾಡು ಸರ್ಕಾರ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಅಂತ ಮಾಜಿ ನೀರಾವರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ, ನಾವು ನಮ್ಮ ನೀರನ್ನ ನಾವು ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ, ತಮಿಳುನಾಡು ಈ ವಿಚಾರವಾಗಿ ಖ್ಯಾತೆ ತೆಗೆಯಬಾರದು, ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೂ ಕೂಡ ಅನುಕೂಲವಾಗಲಿದೆ. ಮೇಕೆದಾಟು ಯೋಜನೆ ಇದು ನಮ್ಮ ರಾಜ್ಯದ ಹಕ್ಕು. ತಮಿಳುನಾಡು ರಾಜ್ಯದ ಪರವಾನಗಿ ನಮಗೆ ಬೇಕಾಗಿಲ್ಲ. ಮೊದಲು ನಾವೇನು ಬಿಳುಗುಂದ್ಲುವುದಲ್ಲಿ ಸ್ವಾಭಾವಿಕ ವರ್ಷದಲ್ಲಿ 192 TMCಯನ್ನು ಬಿಡ್ಬಿಡ್ತಿದ್ದೀವಿ. ಈಗ ಕಾವೇರಿ ತೀರ್ಪು ಬಂದ ಮಂತ್ರಿ ತೀರ್ಪು ಬಂದಮೇಲೆ ಏನು 177 TMC ನೀರನ್ನು ಬಿಡಬೇಕು, ಅದನ್ನು ಸ್ವಾಭಾವಿಕ ವರ್ಷದಲ್ಲಿ. ಅದು ನಮಗಿರುವಂಥದ್ದು ಒಂದೇ ಆಬ್ಲಿಗೇಷನ್. ಅದು ಆಸ್ ಲಾಂಗ್ ಆ್ಯಸ್ ವಿ ಲಿವ್ 177.0 TMC ತಮಿಳುನಾಡಿನ ನಾರ್ಮಲ್ ಇಯರ್. ತಮಿಳುನಾಡು ಖ್ಯಾತೆ ತೆಗೆದು ಪ್ರಶ್ನೆ ಬರೋದಿಲ್ಲ. ಮತ್ತು ಇದು ಮೇಕೆದಾಟು ನಾನು ನೀರಾವರಿ ಸಚಿವನಾಗಿದ್ದಾಗ ನಾನು ಕೂಡ ಅದನ್ನು ನಾರಿಮನವ್ರಿಗೆ ಚರ್ಚೆ ಮಾಡಿ ಆ ಪ್ರಪೋಸಲನ್ನು ಫಸ್ಟ್ ಟೈಮ್ ನಾವು ಈ ಬೆಂಗಳೂರು ರೀಜನಲ್ ಆಫೀಸ್ CWC ಆಫೀಸ್ಗೆ ಮೂವ್ ಮಾಡಿದಂಥದ್ದು.
ನಾರಿಮನ್ ಅವರು ಹೇಳಿದರು ಗೋ ಹೆಡ್ ವಿತ್ ದ ಪ್ರೊಜೆಕ್ಟ್ ಹೂ ಪ್ರಿವೆಂಟ್ಸ್ ಯು ಅಂತ ಕೇಳಿದೆ. ಹೀಗಾಗಿ ಇದು ನಮ್ಮ ರಾಜ್ಯದ ಹದ್ದಿನಲ್ಲಿ ಬರುವಂಥದ್ದು. ನಮ್ಮ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡಿ ಆ ವಿದ್ಯುಚ್ಛಕ್ತಿ ಮಾಡೋದಕ್ಕೆ ನಾನು ಕನ್ಸಪ್ಟ್ ಮುಂದೆ ಹೋಗ್ತದೆ, ಮತ್ತೆ ನೀರು ತಮಿಳ್ನಾಡಿಗೆ ಹರಿದು ಹೋಗ್ತದೆ. ನಾವು ಮೇಕೆದಾಟದಲ್ಲಿ ಹಿಡ್ಕೊಳ್ಳುವಂಥ ನೀರು ಯಾವಾಗ ಎಷ್ಟೋ ವರ್ಷಗಳು ನೀವು ನೋಡಿದ್ದೀರಿ ಫ್ಲಡ್ ಬರ್ತದೆ. ಆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಸುಮಾರು 58 TMCS ನೀರನ್ನು ನಾವು ಅಲ್ಲಿ ಶೇಖರಣೆ ಮಾಡಿಕೊಂಡು ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಹಳ್ಳಿಗಳೇನಿದ್ದಾವೆ ಅದನ್ನು ನೀರು ಒದಗಿಸ್ಲಿಕ್ಕೆ ಮತ್ತು ಸಂಕಷ್ಟ ಬಂದಾಗ ಅದನ್ನು ಬಳಸ್ಕೊಳ್ಳಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ. ಇದು ತಮಿಳ್ನಾಡು ಕೂಡ ಕ್ಯಾತೆ ತೆಗೆಯುವಂಥದ್ದು ಅವಶ್ಯಕತೆ ಇಲ್ಲ, ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. ಯಾವಾಗ ಅವ್ರಿಗೆ ಸಂಕಷ್ಟದ ವರ್ಷ ಇರ್ತದೆ, ಕುಡಿಯೋಕ್ಕೆ ನೀರು ಗೀರು ಕೊಡೋಕ್ಕೆ ಒಂದು ಗೆಸ್ಚರ್ ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಫ್ಲಡ್ ನೀರನ್ನು ಶೇಖರಣೆ ಮಾಡಿಕೊಂಡು ನಾವು ನಮ್ಮ ಹದ್ದಿಯಲ್ಲಿ ನಾವು ನೀರು ಸಂಗ್ರಹಣೆ ಮಾಡಿಕೊಳ್ಳೋಕ್ಕೆ ತಮಿಳ್ನಾಡು ಕ್ಯಾತೆ ತೆಗೆದು ಸರಿಯಲ್ಲ. ತಮಿಳ್ನಾಡಿಗೆ ನಮ್ಮ ರಾಜ್ಯ ಮಾಡಬೇಕಾಗಿರುವಂಥದ್ದು ಸ್ವಾಭಾವಿಕ ಮಳೆ ಆಗಿದ್ದಾಗ, ಸಾಮಾನ್ಯ ವರ್ಷದಾಗ ಮಳೆ ವರ್ಷದಿದ್ದಾಗ 177.50 ನೀರನ್ನು ನಾವು ಅವ್ರಿಗೆ ಕೊಡಬೇಕು. ನಾವು ಕೊಟ್ಟೆ ಕೊಡ್ತೀವಿ ಸ್ವಾಭಾವಿಕ ವರ್ಷದಾಗ, ಫ್ಲಡ್ ಇರೋದಕ್ಕೂ ಕೊಡ್ತೀರಿ. ಯಾವಾಗ ಸಂಕಷ್ಟ ವರ್ಷ ಇರ್ತದೆ ಆವಾಗ ಪ್ರಪೋರ್ಷನೇಟ್ಲಿ ಹೋಗ್ತದೆ ನೀರು, ಯಾವಾಗ ಫ್ಲಡ್ ಇರ್ತದೆ ಆವಾಗ ನಾವು ಶೇಖರಣೆ ಮಾಡ್ತೀವಿ. ಹೀಗಾಗಿ ಈ ತಮಿಳ್ನಾಡು ಇದರಲ್ಲಿ ತಕರಾರು ತೆಗೆಯುವಂಥದ್ದಿಲ್ಲ. ನಮ್ಮ ರಾಜ್ಯ ತೆರಿಗೆ ಕಟ್ಟಿಸ್ಕೊಳ್ಬೇಕಾಗಿಲ್ಲ, ನಮ್ಮ ರಾಜ್ಯ ಮುಂದುವರಿಬೇಕು, ಆ ಯೋಜನೆಯನ್ನು ಅನುಷ್ಠಾನಗೊಳ್ಬೇಕು. ನಮ್ಮ ಸಂಪೂರ್ಣವಾದಂಥ ಸಹಕಾರ ಇರ್ತದೆ. ನಾನು ಮಾಜಿ ನೀರಾವರಿ ಸಚಿವನಾಗಿ ಇವತ್ತು ಸಹ ಸರ್ಕಾರಕ್ಕೆ ಬೆಂಬಲ ಕೊಡ್ತೇನೆ. ಕರ್ನಾಟಕ ಸ್ಟೇಟ್ ಶುಡ್ ಗೋ ಅಹೆಡ್ ಆ್ಯಂಡ್ ಎಕ್ಸರ್ಸೈಸ್ ಅವರ್ ರೈಟ್. ಮೇಕೆದಾಟು ಯೋಜನೆಯಿಂದ ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಕೆಗೆ ಸಹಾಯಕವಾಗಲಿದ್ದು ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆ ಕರೆದು ಇದರ ಬಗ್ಗೆ ಅಭಿಪ್ರಾಯ ಪಡೆಯಬೇಕು. ಯೋಜನೆ ಜಾರಿಗೆ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಯುವಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಎಂದು ವಿಜಯಪುರದಲ್ಲಿ ಮಾಜಿ ನೀರಾವರಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಸುರೇಶ್ ಚನ್ನಗುಂಡಿ, ಅಮೋಘ್ ಟಿವಿ, ವಿಜಯಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ಸಾವಿರಾರು ಜೀತದಾಳುಗಳನ್ನು ವಿಮುಕ್ತಿಗೊಳಿಸಲಾಗಿದೆ. ಜೀತದಿಂದ ಮುಕ್ತಿಗೊಂಡವರಿಗೆ ಜಿಲ್ಲಾಧಿಕಾರಿಗಳೇ ವಿಮುಕ್ತಿ ಪತ್ರ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವ ಯಾವ ಪರಿಹಾರವೂ ಸಿಕ್ಕಿಲ್ಲ ಅಂತ ಸಾವಿರಾರು ಜನ ಪ್ರತಿಭಟನೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಕಳೆದ 10 ವರ್ಷಗಳಲ್ಲಿ ಗುರುತಿಸಿರುವ ಸಾವಿರಾರು ಜೀತದಾಳುಗಳಿಗೆ ಸರ್ಕಾರ ನೀಡುವ ಪರಿಹಾರ ಸಿಕ್ಕಿಲ್ಲ. ಜೀತದಾಳುಗಳ ಸಮಸ್ಯೆ ಆಲಿಸಲು ಜಿಲ್ಲಾಡಳಿತ 3 ವರ್ಷಗಳಿಂದ ಸಭೆಯನ್ನು ಕರೆದಿಲ್ಲ. ಕೂಡಲೇ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಜೀವಿಕಾ ಸಂಘಟನೆಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಕೊರೋನಾ ಅನ್ಲಾಕ್ ಆಗಿದ್ದರೂ ನಿಯಮಗಳನ್ನು ಸಡಿಲಿಸಿಲ್ಲ. ಆದರೂ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಸುಮಾರು 7,000 ಜನ ಜಿಲ್ಲಾ ಕೇಂದ್ರಕ್ಕೆ ಜಮಾಯಿಸಿದ್ರು. ಇದ್ದಕ್ಕಿದ್ದಂತೆ ಇಷ್ಟು ಜನ ನಗರ ಪ್ರವೇಶಿಸಿದ್ದು ನೋಡಿ ಪೊಲೀಸರೇ ದಂಗಾಗಿ ಹೋದರು. ಒಂದು ಕಡೆ ಉಸ್ತುವಾರಿ ಸಚಿವರ ಪ್ರವಾಸ, ಈ ಮಧ್ಯೆ ಸಾವಿರಾರು ಜನ ಮೆರವಣಿಗೆ ಬಂದು ಸಂಚಾರ ಸ್ಥಗಿತಗೊಳಿಸಿದ್ದು ಪೊಲೀಸರಿಗೆ ತಲೆನೋವಾಗಿತ್ತು. ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಜೀವಿಕಾ ಕಾರ್ಯಕರ್ತರು ಹೋರಾಟದಿಂದ ಬಿಬಿ ರಸ್ತೆ ಆ ಕಡೆ ಈ ಕಡೆ ಕಿಲೋಮೀಟರ್ ಗಟ್ಟಲೆ ವಾಹನಗಳ ನಿಲುಗಡೆಯಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು ಎಂದರು. ಜೀತದಾಳುಗಳ ಬಗ್ಗೆ ಜಿಲ್ಲಾಡಳಿತ ಕೇರ್ ತಗೊಂಡಿಲ್ಲ. ಎಷ್ಟೋ ಬಾರಿ ಇವರ ಬೇಡಿಕೆಗೆ ಒತ್ತಾಯ ಮಾಡಿದರೂ ಪ್ರಯೋಜನವಾಗಿಲ್ಲ. ಅದಕ್ಕೆ ಇವತ್ತು ಜಿಲ್ಲೆಯ 6 ತಾಲೂಕುಗಳಿಂದ ಸಾವಿರಾರು ಜನ ಪ್ರತಿಭಟನೆಗೆ ಬಂದಿದ್ದಾರೆ ಎಂದರು. 20-30 ವರ್ಷಗಳಿಂದ ನಾವು ಜೀ ಸಮಸ್ಯೆ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. 2013 923 ಮಂದಿ ಜೀತದಾಳುಗಳಿಗೆ ಸರ್ಕಾರದ ವತಿಯಿಂದ ಗುರುತಿಸಿ ಬಿಡುಗಡೆ ಪತ್ರ ಕೊಟ್ಟಿದ್ದಾರೆ. 2019 1419 ಜನಕ್ಕೆ ಸರ್ಕಾರನೇ ಗುರುತಿಸಿ ಇಡೀ ಜಿಲ್ಲೆಯಲ್ಲಿ 1419 ಜನಕ್ಕೆ ಬಿಡುಗಡೆ ಪತ್ರ ಸರ್ಕಾರದ ವತಿಯಿಂದ ಕೊಟ್ಟಿರ್ತಾರೆ. ಅದು ಲಾಕ್ಡೌನ್ ಆಗಿದೆ, ಮತ್ತೆ ಕೊರೋನಾ ಬಂದಿದೆ. ಇದುವರೆಗೂ ಕೂಡ ಅವ್ರಿಗೆ ಬರಬೇಕಾಗಿರ್ತಕ್ಕಂತ ಏನು ಸರ್ಕಾರದ ನಿಯಮದ ಪ್ರಕಾರ ಸರ್ಕಾರದ ಆದೇಶದಂತೆ ಜೀತದಾಳುಗಳಿಗೆ ಕೇವಲ ಬಿಡುಗಡೆ ಪತ್ರ ಸಿಕ್ಕಿದ ಒಂದೇ ತಿಂಗಳಲ್ಲೇ ಅವರಿಗೆ ಸಮಗ್ರ ಪುನರ್ವಸತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಇದ್ರೂ ಕೂಡ ಇವ್ರಿಗೂ 1 ವರ್ಷ ಆಗಿದೆ, 2 ವರ್ಷಗಳ ಕಾಲ ಆಗಿದೆ. ಇದುವರೆಗೂ ಕೂಡ ನಮ್ಮ ಜೀತದಾಳುಗಳಿಗೆ ಬಿಡುಗಡೆ ಪತ್ರ ಮಾತ್ರ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಅವರಿಗೆ ಪುನರ್ವಸತಿ ತಾತ್ಕಾಲಿಕ ಪರಿಹಾರ 12,000 ಆಗಲಿ,
ಇನ್ನು ಇತ್ತೀಚೆಗೆ ಜೀವಿಕಾ ಸಂಘಟನೆಯಲ್ಲಿ ಒಡಕುಂಟಾಗಿ ಬೇರೆಯವರು ಇನ್ನು ಮುಂದೆ ನಾವೇ ಜೀವಿಕಾ ರತ್ನಮ್ಮ ತಂಡವನ್ನು ವಿಸರ್ಜಿಸಲಾಗಿದೆ ಎಂದು ವಿವಾದ ಉಂಟಾಗಿತ್ತು. ಇದಕ್ಕೂ ಉತ್ತರ ನೀಡಿದ ರತ್ನಮ್ಮ, ಯಾರೇ ಪ್ರಯತ್ನಿಸಿದರೂ ನಮ್ಮನ್ನು ತಡೆಗಟ್ಟಲು ಸಾಧ್ಯವಿಲ್ಲ, ರತ್ನಮ್ಮ ಅವತ್ತು ಜೀವಿಕಾ, ಇವತ್ತು ಜೀವಿಕಾ, ಮುಂದೇನು ಜೀವಿಕಾ ಎಂದು ಮತ್ತೊಂದು ಸಂಘಟನೆ ಹುಟ್ಟಾಕಿದ ಕೆಲವರಿಗೆ ಟಾಂಗ್ ನೀಡಲು, ಅವರಿಗೆ ತಮ್ಮ ಸಂಘಟನೆ ಶಕ್ತಿ ಎಷ್ಟಿದೆ ಅಂತ ತೋರಿಸಲಿಕ್ಕೆ ಇವತ್ತು 2000 ಜನರನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಳಿಸಲು ರತ್ನಮ್ಮ ಶ್ರಮ ಹಾಕಿದ್ದರು ಎನ್ನಲಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸದ್ಯದಲ್ಲೇ ನಮ್ಮ ದೇಶದಲ್ಲಿ 2 ಮಕ್ಕಳಿದ್ದವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ನೀಡಬೇಕು ಎನ್ನುವ ಕಾನೂನನ್ನು ತರಲಾಗುವುದು ಇದು ಸಂಶಯವಿಲ್ಲ ಅಂತ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ತಿಳಿಸಿದರು. ಪಾವಗಡ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದೆ ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ದಿನೇ ದಿನೇ ದೇಶದಲ್ಲಿ ಜನಸಂಖ್ಯೆ ಸ್ಫೋಟಗೊಳ್ಳುತ್ತಿದೆ, ಆದರೆ ನಿಯಂತ್ರಣಗೊಳ್ಳುತ್ತಿಲ್ಲ. ಇದಕ್ಕೆ ಸರ್ಕಾರ ಹಲವಾರು ತರಹದ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ನಮ್ಮ ದೇಶದಲ್ಲಿ ಒಂದು ಕುಟುಂಬದಲ್ಲಿ 7-8 ಜನ ಇದ್ದರೆ ಅಂತಹ ಮನೆಯಲ್ಲಿ ಒಬ್ಬರು ಮಾತ್ರ ದುಡಿಯುವ ವ್ಯಕ್ತಿ ಇರುತ್ತಾನೆ ಎಂದರು. ಆಗಲೇ ಬಡತನ, ಇತರ ಸಮಸ್ಯೆಗಳು ಅನುಭವಿಸಬೇಕಾಗುತ್ತದೆ. ಜನ ಹೆಚ್ಚಾದಂತೆ ಖರ್ಚು ವೆಚ್ಚಗಳು ಹೆಚ್ಚಾಗ್ತವೆ, ಆಗ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ. ಇದರಿಂದ ಗೂಳೆ ಹೋಗಬೇಕಾಗುವ ಪರಿಸ್ಥಿತಿ ಜನರದು. ಇಂತಹ ಅನೇಕ ಸಮಸ್ಯೆಗಳು ಉಂಟಾಗುವುದು. ಜನಸಂಖ್ಯೆ ನಿಯಂತ್ರಣಕ್ಕೆ ಬಾರದಿದ್ದರೆ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂದರು. ನಾವು ಕಾನೂನು ರೀತಿ ಕೈಗೆತ್ತಿಕೊಂಡ ಮಾತ್ರ ಜನಸಂಖ್ಯೆ ನಿಯಂತ್ರಣ ಎಲ್ಲ ವೈದ್ಯಾಧಿಕಾರಿಗಳು. ನಂತರ ತಾಲೂಕು ವೈದ್ಯಾಧಿಕಾರಿ ತಿರುಪತಯ್ಯ ಮಾತನಾಡಿ, ಜನಸಂಖ್ಯೆ ಹೆಚ್ಚಳದಲ್ಲಿ 2ನೇ ಸ್ಥಾನ ಭಾರತೀಯರು. ಚೀನಾ ದೇಶವನ್ನು ಹಿಂದಕ್ಕೆ ಹಾಕುವ ಸಮಯ ಹತ್ತಿರದಲ್ಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಯೋಜನೆ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವುದು ಆಶಾ ಕಾರ್ಯಕರ್ತರ ಕೆಲಸ, ನಿಜಕ್ಕೂ ಶ್ಲಾಘನೀಯ ಎಂದರು. ಆ ಒಂದು ಸ್ಲೋಗನ್ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರಕೃತಿಯ ಮಾತೆಯನ್ನು ಒಡನಾಟದಲ್ಲಿ ನಾವು ಬೆಳಿಬೋದು. ಸುಖ ಶಾಂತಿಯಿಂದ, ಯಾವುದೇ ಆತಂಕದಿಂದ, ಆತಂಕದಿಂದಲೇ ನಾವು ಜೀವನ ಸಾಗಿಸ್ಬೋದು. ಹಾಗೆಯೇ ಒಂದು ಕುಟುಂಬಕ್ಕೆ ಅನ್ವಯ ಆದರೆ ಹಳ್ಳಿನೇ ಸ್ವಾವಲಂಬಿ ಆಗ್ಬಿಡುತ್ತೆ. ಹಳ್ಳಿನೇ ಸ್ವಾವಲಂಬಿ ಆದರೆ ಇಡೀ ರಾಷ್ಟ್ರನೇ ಸ್ವಾವಲಂಬಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಾವಲಂಬಿ ರಾಷ್ಟ್ರ, ಸ್ವಾವಲಂಬಿ ಕುಟುಂಬಕ್ಕೆ ನಾಂದಿ ಆಗಬೇಕಂದ್ರೆ ಇದು ಹೆಚ್ಚಿನ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ನಾವು ಕೆಲವು ವಿಚಾರದಲ್ಲಿ ಮಡಿವಂತಿಕೆ ಮಾಡ್ತೀವಿ. ಈ ಕುಟುಂಬ ಕಲ್ಯಾಣಗಳನ್ನು ವಿವರಣೆ ಮಾಡಬೇಕಾದ್ರೆ ಕೆಲವರು ನಾಚಿಕೆ ಬಿಟ್ಟು ಮಾತಾಡಬೇಕಾಗುತ್ತೆ. ದಯಮಾಡಿ ಇದನ್ನ ಬೇರೆಯವರಿಗೆ ಅದು ಚೆನ್ನಾಗಿ ಕಾಣದಲೇ. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ತಾಲೂಕಿನ ವೈದ್ಯರುಗಳು ಮತ್ತು ಆಶಾ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸರವರ 59ನೆಯ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ತುಮಕೂರಿನ ಮೈದಾಳ ಗ್ರಾಮದಲ್ಲಿರುವ ಅನಾಥಾಶ್ರಮದಲ್ಲಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದರು. ವಾಸಣ್ಣನ ಅಭಿಮಾನಿ ಬಳಗದಿಂದ ವಾಸಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಆಶ್ರಮದಲ್ಲಿ ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ತುಮಕೂರಿನ ಬಟವಾಡಿ ಅಭಿಮಾನಿಗಳು ಆಶ್ರಮದ ಮಕ್ಕಳೊಂದಿಗೆ ಸೇರಿ ಆಚರಣೆ ಮಾಡಿದರು. ಮಕ್ಕಳು ಇದೇ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿದರು. ಈ ವೇಳೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ವಾಸಣ್ಣ ನಮ್ಮ ಅಮೋಕ್ ಟಿವಿಯೊಂದಿಗೆ ಮಾತನಾಡಿ, ತಾಲೂಕಿನಾದ್ಯಂತ ಕೊರೋನಾ 3ನೇ ಅಲೆಯನ್ನು ತಡೆಗಟ್ಟುವ ಸಲುವಾಗಿ ಈಗಾಗಲೇ ನಾವು ಸಿದ್ಧಪಡಿಸಿದ್ದ ತಂಡದೊಂದಿಗೆ ಕಾರ್ಯನಿರ್ವಹಿಸಲಿದ್ದೇವೆ. ನನ್ನ ಸತತ ಗೆಲುವಿಗೆ ಸಹಕರಿಸಿದ್ದ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ನಾನು ಅವರ ಸೇವೆಗೆ ಸದಾ ಸಿದ್ಧವಾಗಿದ್ದೇನೆ ಎಂದರು.
ಸರ್ ನಮಸ್ತೆ. ನಮಸ್ತೆ. ಸೊ ಇವತ್ತು ನಿಮ್ಮ 59ನೇ ಹುಟ್ಟುಹಬ್ಬ, ಮೊದಲನೇದಾಗಿ ನಿಮ್ಗೆ ಅಮೋಕ್ ಟಿವಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಿಮ್ಗಳ ಮೇಲೆ ಅಂದರೆ ಗುಬ್ಬಿ ಜನತೆಗಳು ಅಂದರೆ ಸಿಕ್ಕಾಪಟ್ಟೆ ಒಂದು ಭರವಸೆ ಇಟ್ಕೊಂಡಿರೋಂಥದ್ದು, ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋಂಥದ್ದು, ಈ ನಿಮ್ಮ ಈ ಒಂದು ಗೆಲುವು ಏನಿದೆ, ಈ ಒಂದು ಯಶಸ್ಸು ಏನು ನಿಮ್ಮ ಜೊತೆ ಇದೆ, ಸೊ ಅದು ಎಲ್ಲೊಂದು ಕಡೆ ನಿಮ್ಮ ಈ ಜನಗಳಿಂದನೇ ಕೂಡ ನಿಮಗೆ ಸಿಕ್ಕಿರುವಂಥದ್ದು, ಈ ಸಂದರ್ಭದಲ್ಲಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ವಿಶೇಷವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಾನು ಇವತ್ತು ನಮ್ಮ ಬರ್ಡೇ ಪ್ರಯುಕ್ತ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸೇರಿ ಶಿವಾಶ್ರಮ ಒಂದು ಅನಾಥಾಶ್ರಮದ ಬಡ ಮಕ್ಕಳ ಅನಾಥಾಶ್ರಮಕ್ಕೆ ಫ್ರೀಯಾಗಿ ಇವತ್ತು ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸರಳವಾಗಿ ಇರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದರು. ಅದಕ್ಕೆ ಇಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀನಿ. ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ನಾನು ಮೊದಲೇ ಹೇಳಿದ್ದೆ, ಯಾರೂ ಬರಬಾಡಿ, ಕೊರೋನಾ ಇರೋದರಿಂದ ಮೂರನೇ ಅಲೆ ಶುರುವಾಗಿರೋದ್ರಿಂದ ಎಲ್ಲರೂ ಬರಬಾಡಿ, ವಿಶ್ ಮಾಡೋಕ್ಕೆ ಬರಬಾಡಿ, ಬರ್ತೇ ಆಚರಣೆ ಮಾಡಬಾಡಿ ಅಂತ ಇದ್ದರು. ಹೇಳಿದ್ದೀನಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಸರಳವಾಗಿ ಇಲ್ಲಿ ಆಶ್ರಮಕ್ಕೆ ಮಕ್ಕಳ ಜೊತೆ ಆಚರಣೆ ಮಾಡ್ತಕ್ಕಂಥದಕ್ಕೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸೇರಿ ಅರೇಂಜ್ ಮಾಡಿದರು. ಅದಕ್ಕೆ ಇಲ್ಲಿ ಬಂದಿದ್ದೆ. ವಿಶೇಷವಾಗಿ ನನಗೆ ಗೆಲುವಿಗೆ ಮುಖ್ಯ ಕಾರಣ ಅಂತಂದರೆ, ನಾನು ಯಾವತ್ತೂ ಸಾಮಾನ್ಯ ಜನರ ಜೊತೆ ನಿರಂತರ ಬೆರೀತಕ್ಕಂಥದ್ದು, ಅವರ ಕಷ್ಟಕ್ಕೆ ನಾನು ಭಾಗಿಯಾಗ್ತಕ್ಕಂಥದ್ದು. ನಾನು ಯಾರೇ ಬಂದರೂ ಕೂಡ ನನಗೆ ಕಷ್ಟ ಅಂತ ಹೇಳ್ಕೊಂಡು ಅವರ ಸಮಸ್ಯೆಯನ್ನು ನಿತ್ಯ ಬಗೆಹರಿಸ್ತಕ್ಕಂಥದ್ದು, ಎಷ್ಟೇ ಕಷ್ಟ ಆಗಲಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಪ್ರತಿನಿತ್ಯ ಜನರಿಗೆ ಅವೈಲೇಬಿಲಿಟಿ ಇರ್ತೀನಿ, ನಿತ್ಯ ಸಿಗ್ತಾ ಇರ್ತೀನಿ, ಮತ್ತು ಕಾನ್ಸ್ಟೆನ್ಸಿ ದಿನ ನಿತ್ಯ ಟಚ್ಚಲ್ಲಿ ಇರ್ತಿದ್ದೀನಿ. ಅವರು ಸಣ್ಣ ಪುಟ್ಟ ಪ್ರಾಬ್ಲಮಿಗೆ ಫೋನ್ ಹಾಕಿರಿ, ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತೀನಿ. ನನಗೆ ಹಳ್ಳಿಯಿಂದ ಫೋನ್ ಹಾಕಿರೂ, ಯಾವುದೇ ಒಬ್ಬ ಬಡವ ಫೋನ್ ಹಾಕಿದ್ರು ಎತ್ಕೊಂತೀನಿ, ಅವ್ನ ಸಮಸ್ಯೆ ಅಲ್ಲೇ ಕೇಳಿ ಅವಾಗಲೇ ಇಮ್ಮಿಡಿಯೇಟಾಗಿ ಬಗೆಹರಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ಯಾರು ಜನಪ್ರತಿನಿಧಿಯಾಗಿರ್ತಕ್ಕಂಥವರು ಸಾರ್ವಜನಿಕ ರಂಗಕ್ಕೆ ಬಂದಮೇಲೆ ಪ್ರಾಮಾಣಿಕವಾಗಿ ಯಾರು ಬಡವ್ರ ಜೊತೆಲಿ ಇರ್ತೀವಿ, ಅವ್ರು ಯಾವತ್ತೂ ಕೂಡ ಜನರು ಕೈ ಬಿಡಲ್ಲ ಅನ್ನೋದೇ ನಾನೇ ನಿದರ್ಶನ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ವಾಸಣ್ಣ ಅಭಿಮಾನಿಗಳಾದ ಬಟವಾಡಿ ಲೋಕೇಶ್, ರುದ್ರೇಶ್, ವೆಂಕಟೇಶ್ ಬಾಬು, ಶಶಿ, ಬಾಬ್ ಜಾನ್, ನೂರುಲ್ಲಾ, ಫಯಾಜ್ ಮತ್ತಿತರರು ಶುಭ ಕೋರಿದರು. ಅವರು ಕಾರ್ಯ ಅವರು ತುಂಬ ಬಡವರ ಬಂದು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಅನಾಥಾಶ್ರಮದಲ್ಲಿ ಬಂದು ಕೇಳ್ಕೊಂಡು ಹೋಗಿ ವಾಸಣ್ಣವ್ರನ್ನ ಆಯಿತು ಮಾಡ್ರಪ್ಪ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ನಾವೆಲ್ಲ ನಮ್ಮ ಬಟವಾಡಿ ಖಾದರ್ ನಗರದಲ್ಲೆಲ್ಲ ಸೇರ್ಕೊಂಡು ನಾವಿಲ್ಲಿ ಅವ್ರ ಬರ್ತ್ಡೇನ ಆಚರಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ವಾಸಣ್ಣ ಇನ್ನೂ 100 ವರ್ಷ ಬದುಕಲಿ, ನಮ್ಮಂಥ ಬಡವ್ರಿಗೆ ಸ್ವಲ್ಪ ಸಹಾಯ ಮಾಡಲಿ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಯಶುರಾಜ್, ಅಮುಕ್ ಟಿವಿ, ತುಮಕೂರು. ಕೋಲಾರದ ಪ್ರಶಾಂತ ನಗರ, ಮಿಲ್ಲತ್ ನಗರ ಸೇರಿದಂತೆ ಹಲವು ಕಡೆ ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ನಗರದ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ನಗರದಾದ್ಯಂತ ಕಳ್ಳತನ ಪ್ರಕರಣಗಳಲ್ಲಿ ಹೆಸರುವಾಸಿಯಾಗಿದ್ದ 48 ವರ್ಷದ ಇಮ್ತಿಯಾಸ್ ಅಲಿಯಾಸ್ ಶಾರುಖ್ ಖಾನ್ನ ಗಲ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಿಂದ 2.6 ಲಕ್ಷ ಬೆಲೆ ಬಾಳುವ ಚಿನ್ನ ಹಾಗೂ ಬೆಳ್ಳಿ ವಶಕ್ಕೆ ಪಡೆಯಲಾಗಿದ್ದು, ಬಂಧಿತ ಆರೋಪಿಯ ವಿರುದ್ಧ ಬೆಂಗಳೂರು ಡಿಜೆಹಳ್ಳಿ, ಕೆಜಿಹಳ್ಳಿ ಸೇರಿದಂತೆ ಮುಂತಾದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಭಾಗಿಯಾಗಿದ್ದ ಆರೋಪಿ ಎನ್ನಲಾಗಿದೆ. ಎಸ್ಪಿ ಕಿಶೋರ್ ಬಾಬು ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಿ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಎಎಸ್ಐ ಮೆಹಬೂಬ್ ಪಾಷಾ ಸೇರಿದಂತೆ ಇತರ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಮೋದಿ ಕೆಳಗಿಳಿಯುವವರೆಗೂ ರೈತರ ಹಾಗೂ ಬಡ ಸಾಮಾನ್ಯರ ಜನರು ಕಷ್ಟಕರವಾದ ಜೀವನ ಅನುಭವಿಸಬೇಕಾಗುತ್ತೆ ಅಂತ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ಹೇಳಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವರು, ದಿನೇ ದಿನೇ ತೈಲ ಬೆಲೆ ಏರಿಕೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಂಧನ ಬೆಲೆ ಏರಿಕೆ ಖಂಡಿಸಿ ವಾಹನಗಳ ಸರಕು ಸಾಗಾಣಿಕೆಗಳ ಬೆಲೆಗಳ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಇನ್ನು ಪ್ರಯಾಣಿಕರಿಗೆ ಟಿಕೆಟ್ ದರ ಹೆಚ್ಚಳ ಇದೆ. ಮೋದಿ ಸರ್ಕಾರದ ಸಾಧನೆ ಇರಬೇಕು. ಮೊದಲು ಮೋದಿ ಮತ್ತು ಯಡಿಯೂರಪ್ಪ ರಾಜೀನಾಮೆ ನೀಡಬೇಕು ಎಂಬುದು ಕಾಂಗ್ರೆಸ್ ಪಕ್ಷ ಒತ್ತಾಯವಾಗಿದೆ ಎಂದು ವೆಂಕಟರಮಣಪ್ಪ ಹೇಳಿದರು. ದಿನ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಇದೆ, ಪ್ರತಿಯೊಬ್ಬರಿಗೂ ಕೂಡ ಈ ಬೆಲೆ ಏರಿಕೆಯಿಂದ ಪ್ರತಿಯೊಬ್ಬರಿಗೂ ತೊಂದರೆ, ಪ್ರತಿಯೊಬ್ಬ ವಸ್ತು ಮೇಲೆ ಕೂಡ ಈ ಪ್ರಭಾವ ಬೀಳುತ್ತೆ. ಟ್ರಾನ್ಸ್ಪೋರ್ಟ್ ಡೀಸೆಲ್ ಹೆಚ್ಚಿಗೆ ಆದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಅದರ ಮೇಲೆ ಎಲ್ಲ ವಸ್ತುಗಳು ರೇಟ್ ಜಾಸ್ತಿ ಆಗುತ್ತೆ. ಅದರಿಂದ ಮೋದಿಯವರು ಕೆಳಗಿಳಿಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.
ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ ವಿ ವೆಂಕಟೇಶ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಆಡಳಿತದ ಅವಧಿಯಲ್ಲಿ ಪೆಟ್ರೋಲ್ 60 ರೂಪಾಯಿ ಇದ್ದ ಬೆಲೆ ಬಿಜೆಪಿ ಪಕ್ಷ ಅಧಿಕಾರ ವಹಿಸಿಕೊಂಡ 7 ವರ್ಷದಲ್ಲಿ 105 ರೂಪಾಯಿ ಪೆಟ್ರೋಲ್ ಡೀಸೆಲ್ 98 ರೂಪಾಯಿ ಬೆಲೆ ಮಾಡಲಾಗಿದೆ. ಇದರಿಂದ ಸಾಮಾನ್ಯ ಜನರಿಗೆ ಬಹಳಷ್ಟು ತೊಂದರೆಗೆ ಈಡಾಗುವ ಪರಿಸ್ಥಿತಿ ಉಂಟಾಗಿದೆ. ಜನಗಳು ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಇದೇ ರೀತಿ ಜನಗಳಿಗೆ ತೊಂದರೆ ಆಗೋದಾದರೆ ಕೋವಿಡ್ ಇದರಲ್ಲೂ ಸಹ ಅವರು ಫೇಲ್ಯೂರ್ ಆಗಿದ್ದಾರೆ. ಕೋವಿಡ್ ಇದರಲ್ಲಿ ವ್ಯಾಕ್ಸಿನೇಷನ್ ಸಪ್ರೇ ಮಾಡ್ತಿಲ್ಲ, ವ್ಯಾಕ್ಸಿನೇಷನ್ ಬೇರೆ ದೇಶಗಳಿಗೆಲ್ಲ ಮಾರಿಕೊಂಡ್ರು. ನಮ್ಮ ದೇಶಕ್ಕೆ ಜನತೆಗೆ ವ್ಯಾಕ್ಸಿನೇಷನ್ ಕೊಡೋಕ್ಕಾಗದೇ ಇರೋ ಮೋದಿ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಟ್ಟೋಗುತ್ತೇಳಿ ನಮ್ಮ ಪಕ್ಷದ ವತಿಯಿಂದ. ನಂತರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು ಅವರು ಮಾತನಾಡಿ, ಬಿಜೆಪಿ ಅಧಿಕಾರದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸೀಮಿತವಾಗಿದೆ ಎಂದರು. ಪ್ರಮುಖ ರಸ್ತೆಯಲ್ಲಿ ಎತ್ತಿನ ಗಾಡಿಯಲ್ಲಿ ಶಾಸಕ ವೆಂಕಟರಮಣಪ್ಪ ಏರಿದರೆ ಮಗ ಜಿಲ್ಲಾ ಪಂಚಾಯತ್ ಸದಸ್ಯ ವೆಂಕಟೇಶ್ ಸೈಕಲ್ ಏರಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ನಟ ದರ್ಶನ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಟ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ದರ್ಶನ್ ಬಹಳ ಶಕ್ತಿಯುತವಾಗಿ ಇದ್ದಾರೆ, ಹಿರಿಯ ನಟ, ಹಾಗೂ ನಮ್ಮ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಕಳೆದ 2-3 ದಿನಗಳಿಂದ ವಿವಾದ ನಡೆಯುತ್ತಿದೆ, ಆ ವಿವಾದವನ್ನ ಬಗೆಹರಿಸಿಕೊಳ್ಳುತ್ತಾರೆ, ಅದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಏನು ಕ್ಯಾಟಗರಿ ಘೋಷಣೆ ಆಗಿದೆ, ಅದರಲ್ಲಿ ಕೆಲವೊಂದಷ್ಟು ನಮ್ಮ ಲೀಡರ್ಗಳ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗಿದೆ. ಪ್ರತಿ ತಾಲೂಕಿನಲ್ಲೂ ಕೂಡ ಯುವಕರನ್ನ ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಏನು ಆಲೋಚನೆಗಳಿಂದ ಶುರುವಾಗಿದೆ, ಪ್ರಾರಂಭ ಆಗಿದೆ. ನಾನು ಖುದ್ದಾಗೆ ಹಲವಾರು ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಈಗಾಗಲೇ ಭೇಟಿ ಕೊಡ್ತಾ ಇದ್ದೇನೆ. ಈಗ ದೊಡ್ಡ ಮಟ್ಟದಲ್ಲಿ ಯುವಕರದ್ದು ಒಂದು ಪಡೆ ಕಟ್ಟಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂದು ಚಿಂತನೆ ನಡೆಸಿದ್ದೇನೆ. ಇವತ್ತು ಎಲ್ಲೋ ಒಂದು ಕಡೆ ಯೂತ್ ಬಾಡಿ ಇರ್ಬೋದು, ಪೇರೆಂಟಲ್ ಬಾಡಿ ಇರ್ಬೋದು, ಇಬ್ಬರೂ ಸೇರಿಕೊಂಡು ಇವತ್ತು ಈ ಒಂದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಒಂದು ಚುನಾವಣೆನ ಎದುರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ಅತಿ ದೊಡ್ಡ ಮಟ್ಟದಲ್ಲಿ ನಾವು ಯಶಸ್ವಿಯಾಗಿ ಈ ಸಲ ನಾವು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿನ ಹಿಡಿತಕ್ಕಂಥ ಒಂದು ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ. ಸರ್, ಈ ದರ್ಶನ್ ಡಿ ಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.